ರೈತರ ಮಗ ರಾಜೀವ್ ನೋಡ್ರಿ ಒಬ್ಬ ಒಬ್ಬ ರೈತರ ಮಗ ರಾಜೀವ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಒಬ್ಬ ಎಕ್ಸ್ ಬಲರಾಮಯ್ಯ ರಳಿ ಅವರು ಅವ್ರ ರೈತರ ಕಷ್ಟ ಗೊತ್ತು ಅವ್ರಿಗೆ ನಾವ್ಯಾರು ಹೇಳೇ ಇಲ್ಲ ವಿಷಯ ತಿಳ್ಕೊಂಡು ಓಡ್ ಬಂದಿದ್ದಾರೆ ಇಲ್ಲಿ ಯಾಕೆ ಬಡವರು ತೊಂದರೆ ಆಗಿದೆ ರೈತರು ತೊಂದರೆ ಆಗಿದೆ ಅಂತ ಅದೇ ಜವಾಬ್ದಾರಿ ಇರುವಂತ ಫಾರೆಸ್ಟ್ ಅರಣ್ಯ ಇಲಾಖೆಯವರು ಮಣ್ಣು ತಿಂತಾ ಇದಾರೆ. ನಾಲ್ಕು ದಿವಸದಿಂದ ಅವ್ರು ಹೇಳಿದ್ರು ಸಹ ಮಣ್ಣು ತಿನ್ಕೊಂಡು ಎಲ್ಲಾದ್ರೂ ಕಳ್ಮರ ಕಡಿದ್ರೆ ಓಡೋ ಬರ್ತಾರೆ ದುಡಿಸುತ್ತದೆ ಅಂತ ರೈತರಿಗೆ ಬಡವರಿಗೆ ಅನಾನುಕೂಲ ಆಗಿದೆ. ಆದ್ಮೇಲೆ ಇವಾಗ ಬಂದಿದ್ದಾರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಇಲ್ಲಿ ಬಂದು. ಸರ್ ಹಂಗೆಲ್ಲ ಮಾಡಕ್ಕಾಗಲ್ಲ ಅಂತ ಅಂದಾಗ ಅದೇನ್ರಿ ಅರ್ಥವನ್ನ ನನಂಗೆಲ್ಲ ಮಾಡಕ್ಕಾಗಲ್ಲ ರೀ ಅಂತ ಹೇಳ್ತಾನೆ ಅವಾಜ್ ಆಗ್ತಾನಲ್ಲ ತಣ್ಣ ಪಟ್ಬಿಡೋಣ ಇವಾಗ ನಾಳೆ ಸತ್ತವೆ ಸಾಯಿದ್ರು ಬಂದ್ರೆ ನಾವು ವೆಹಿಕಲ್ ಕಳ್ಸಿದ್ರು ಅವ್ರಿಗೆ ಮಾಹಿತಿ ಬಂದ ತಕ್ಷಣ ಹತ್ತು ನಿಮಿಷಕ್ಕೆ ಸಾಯರ್ ಅಧಿಕಾರಿ ಇಲ್ಲಿ ಬರತಕ್ಕೂ ಲೆಕ್ಕದಿಲ್ಲ ಏನ್ ಕಳ್ಸೋದು ಇಲ್ಲ ಪರಿಹಾರ ಕೊಡ್ಸ್ಕೊಡ್ತೀನಿ ಅಂತ ಅಂದ್ರೆ ನಾವ್ ಎಲ್ಲಿ ಹೇಳ್ಬೇಕು ಎಲ್ಲಿಂದ ಹುಡುಕೊಂಡು ನಾಲ್ಕು ಕೊಟ್ಬಿಡ್ತೀವಿ ಹುಡುಗರಿ ಮಾಡ್ಕೊತೀನಿ ಬಿಡ್ರಿ ಅಂತ ನಾಲ್ಕು ಕಳ್ಸಿಲ್ಲ ಮುಂದೆನೆ ಹೇಳ್ತೀವಿ ನಾವು ಈಗ ಮಸರು ತಿಂತವೆ ನಮ್ ತಲೆ ಕಾಲಕ್ಕೆ ಕೊಟ್ಬಿಡ್ತಾರೆ. ಮೂರು ಮದ್ದಿಗೆ ಸಹ ಬಂದಿರೋದು ಆಚೆಗಲ್ಲ ನಾನು ವಿನಯವಾಗಿ ಹೇಳಿದೀನಿ ಅವ್ರಿಗೆ ನೋಡಿ ಸ್ವಾಮಿ ಈ ತರ ಇದು ಮಾಡಿ ಅಂತ. ರಾಜೀವ್ ಸರ್ ಅವ್ರ ಮುಂದೆನೆ ಅದೇ ನಮ್ಮ ಕೆಲಸ ನಮ್ದಲ್ಲ ಅಂತ ಎಲ್ಲಿ ಸರ್ ನಿಮ್ಮ ಭರವಸೆ ಕೊಟ್ರೆ ನಾವು ಬಾಡಿ ನಿಮ್ಗೆ ಪರಿಹಾರ ಬರ್ಬೇಕು ಐದು ಮರಿದನ್ನು ನಾನು ಮಾಡಿಸಿ ನೀವು ಪರಿಹಾರ ಕೊಡೋವರೆಗೂ ಬಾಡಿ ಹತ್ಸಲ್ಲ. ಇಲ್ಲ 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 ಹಂಗ್ ಹಂಗ್ ಕೊಡಲ್ಲ ಸರ್ ಇವತ್ತು ನೋಡಿ ನಮ್ಗೆ ರಿಕ್ರೂಟ್ಮೆಂಟ್ ಅಲ್ಲಿ ಹಂಗ್ ಕೊಡಲ್ಲ ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸರ್ ಅದು ಮಾಡಿ ಎಸ್ಎಫ್ಸಿ ಅವ್ರ ಕಡೆಯಿಂದ ಅನಾಹುತ ಆಗಿರೋದು ನಿಮ್ಮ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರನೇ. ಇಲ್ಲ ನೇರ ಹೊಣೆ ನಮ್ಗೆ ಇಲ್ಲ ಸರ್ ಆ ಟೈಪ್ ಮಾಡಲ್ಲ. ನೀವೇ ನೇರ ಹೊಣೆ ಆ ಟೈಪ್ ಅಧಿಕಾರಿ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ ಪರಿಹಾರ ಮಾಡ್ಲಿ ಗೊತ್ತಾಯ್ತರಾ ನಾವು ರೈತರು ಎಷ್ಟು ಸಾವಧಾನವಾಗಿ ಕೇಳಿದ್ರು ಏನ್ರಿ ಅಂತ ನಮ್ಗೆ ಏನ್ ಬಂದಿನಲ್ಲ ಅವಾಜ್ ಹಾಕ್ಬಿಟ್ರೆ ರಾಜೀವ್ ಸರ್ ಅವ್ರ ಮುಂದೆ ಗಾಯ್ಡ್ ಅವರು ಅಧಿಕಾರಿಗಳು ಬಂದಾಗ ನಮ್ಗೆ ಹೆಂಗ್ ರೆಸ್ಪಾನ್ಸ್ ಮೂರು ದಿವಸದಿಂದ ನಾಲ್ಕು ದಿವಸದಿಂದ ಹೇಳ್ತಾನೆ ಇದ್ರಿ ಮನೆಗೆ ಬರಲ್ಲ ರೀ ವೆಹಿಕಲ್ ಕಳಿಸ್ರಿ ಅದೇನೋ ಮಾಡ್ತೀವಿ ವೆಹಿಕಲ್ ಏನೋ ಕಳ್ಸಿಕೊಡ್ತೀವಿ ರೈತರು. ನೋಡಿ
ಮಾಡಿಸಿ ನೀವು ಪರಿಹಾರ ಕೊಡೋವರೆಗೂ ಬಾಡಿ ಹಚ್ಚಲ್ಲ. ಇಲ್ಲ 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 ಹಂಗ್ ಹಂಗ್ ಕೊಡಲ್ಲ ಸರ್. ಇವತ್ತು ನೋಡಿ ನಮ್ಗೆ ಈ ರಿಕ್ರೂಟ್ಮೆಂಟ್ ಅಲ್ಲಿ ಹಂಗ್ ಕೊಡಲ್ಲ, ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಸರ್. ಅದು ಮಾಡಿ ಎಸ್ಎಫ್ ಸಾಹೇಬ್ರ ಕಡೆ ಇದು ಅನಾಹುತ ಆಗಿರೋದು. ನಿಮ್ಮ ಅರಣ್ಯಾಧಿಕಾರಿಗಳ ಬೇಜವಾಬ್ದಾರನೇ ನೇರ ಹೊಣೆ ನಮ್ಗೆ. ಇಲ್ಲ ಸರ್ ಆ ಟೈಪ್ ಮಾಡಲ್ಲ. ನೀವೇ ನೇರ ಹೊಣೆ. ಒಬ್ರು ಅಧಿಕಾರಿಗೆ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ ಏನ್ ಪರಿಹಾರ. ರಾತ್ರಿ ಹೊತ್ತು ಎಲ್ಲಿಂದ ಬಸ್ ಒಣ್ಣ ನಮ್ಮ ಮಲ್ದಾಗಲ್ಲ ಬರೀ ಎದ್ದು ನೆಚ್ಚು. ಅದು ಇಲ್ಲ ಸಿಕ್ಕ ಸಮಯ ಇಷ್ಟು ದೊಡ್ಡ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ. ನಾವ್ ಹೇಳೋದ್ ಬೇಡ. ಈ ವಾರದಿಂದ ಫೋನ್ ಮಾಡಿರೋದು ಇವತ್ತು ಹಿಡಿದವ್ರೆ ಊರಳಿಗೆ. ನೋಡಿ ಅಲ್ಲಿ ಮಲಗಿದಲ್ಲ ನೋಣ ಮುಚ್ಕೊಂಡಿರೋದು ಅದ್ಭುತ ಮಲಗಿರೋದು ಮಲಗಿ ಬಿಡೋದ ಮಲಗಿರೋದು ಮುಂದಕ್ಕೆ ಸರಿ ಬಿಡು ಬಿಡು ಸಾಕು ಬಿಡು ಸಾಕು ನಾಲ್ಕೈದು ಅಲ್ಲ ಮುರಿಯೋದ್ ಅಲ್ಲಿ ಮೂರು ಮೂರು ಆ ಕಡೆ ಮೂರು ಆಮೇಲೆ ಇದೊಂದು ನಾಲ್ಕು ಸೆಂಟರ್ ಒಂದು ಅದೇ ಇಲ್ಲ ಒಂದ್ ಮನೆ ಕಂಡ್ರೆ ಒಳಗಡೆ ಬೆಳಿಗ್ಗೆ ಹಸ್ಬೆಂಡ್ ತಿನ್ನೋರ್ರೆ ಸಾಯಂಕಾಲ ಅವ್ರ ಮಗರ್ ಇವ್ರೆ ಮೂರು ದಿವಸದ ಸತತವಾಗಿ ಚಿರತೆ ದಾಳಿ ನಡೆಸ್ತಾ ಇದೆ. ನಾವು ಅರಣ್ಯ ಇಲಾಖೆಗೆ ಎಷ್ಟು ಸರಿ ನಾವು ಮಾಹಿತಿ ಕೊಟ್ಟರು ಇದುವರೆಗೂ ಒಬ್ಬ ಹಿರಿಯ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿಲ್ಲ. ಇಲ್ಲಿ ಆಗಿರ್ತಕ್ಕಂಥ ಅನಾಹುತನ ಪರಿಶೀಲಿಸಿಲ್ಲ. ಯಾರೋ ಒಬ್ರು ಗಾರ್ಡ್ ಕಳಿಸ್ಬಿಟ್ಟು ಅವ್ರು ಉಡಾಫೆ ಪುತ್ರ ಕೊಡ್ತಾರೆ, ಒಂದು ಬೋನ್ ಇಟ್ಕೊಡಿ ಅಂದರೆ ಅವರು ಟ್ಯಾಕ್ಟರ್ ಕಳಿಸಿ, ನಿಮ್ಮ ಕಾಸ್ಟಲ್ಲಿ ವೆಹಿಕಲ್ ಕಳಿಸಿ ಅಂತ ಇದು ಮಾಡ್ತಾ ಇದ್ದಾರೆ. ಏನಂತ ಉಡಾಫೆ ಉತ್ತರ ಕೊಟ್ಟರು? ನಾವು ಫೋನ್ ಮಾಡಿದಾಗ ಅವರು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಹೇಳ್ತಾರೆ ಅಂದರೆ ನಮಗೆ ಬೋನ್ ಎಲ್ಲೋ ಬೇರೆ ಕಡೆಯಿಂದ ತರಬೇಕು, ನೀವು ವೆಹಿಕಲ್ ಕಳಿಸಿ ಅಂತ ಕೇಳ್ತಾರೆ. ವೆಹಿಕಲ್ ನಾವು ಯಾಕೆ ರೈತರುಗಳು ನಾವು ಇದು ಪ್ರಾಣಿ ಕಳ್ಕೊಂಡಿರೋದ್ರೆ ನಾವು ಬೋನ್ ವ್ಯವಸ್ಥೆ ಮಾಡ್ಕೊಡೋಕೆ ಅವ್ರು ವೆಹಿಕಲ್ ಎಲ್ಲಿ ತಂದು ಕೊಡೋಣ? ಹಾಗಾಗಿ ಇಲ್ಲಿ ರಾತ್ರಿ ಹೊತ್ತು ತುಂಬ ಚಿರತೆಗಳು ದಾಳಿ ಸತತವಾಗಿ ಮೂಲಿಸಿದ ನಡೆಸ್ತಾನೆ ಇದ್ರು. ಇದುವರೆಗೂ ಯಾವ ಹಿರಿಯ ಅಧಿಕಾರಿನೂ ಬಂದಿಲ್ಲ ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳು. ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ರೈತರುಗಳೆಲ್ಲ ಸೇರಿ ಏನು ಅನಾಹುತ ಇದೆಯೋ ಅದಕ್ಕೆ ಪರಿಹಾರ ಕೊಟ್ಕೊಡೋವರೆಗೂ ನಾವು ಇಲ್ಲಿ ಇರ್ತಕ್ಕಂಥ ಬಾಡಿಗಳನ್ನ ನಾವು ಅರಣ್ಯ ಇಲಾಖೆ ಮುಂದೆ ತಂದು ಧರಣಿ ಮಾಡ್ತಾ ಪ್ರಯತ್ನ ಪಟ್ಟಿದ್ದೀವಿ. ಹಾಗೆ ನಾನು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ ರಾತ್ರಿ ಟೈಮು ನಮ್ಮ ಬೆಸ್ಕಾಂ ಸಿಬ್ಬಂದಿಯವರು ಪಾಪ ಕರೆಂಟು ಕಟ್ ಮಾಡ್ತಾವ್ರೆ, ಅದನ್ನು ಸತತವಾಗಿ ಕರೆಂಟ್ ಕೊಡೋಕ್ಕೆ ನೀವು ವರ್ಕ್ ಮಾಡಬೇಕು. ಅದಲ್ಲದೆ ರೈತರುಗಳಿಗೆ 3 ಫೇಸ್ನ ರಾತ್ರಿ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ಪ್ರಾಣಿಗಳನ್ನ ವಧೆ ಮಾಡಿದ ನಾಳೆ ಮನುಷ್ಯರನ್ನ ಇದು ಮಾಡ್ತಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿ ಇವತ್ತು ಗುಡ್ಡ ವ್ಯಾಪ್ತಿ ಇರೋದ್ರಿಂದ ನಮ್ಗೆ ಅಗಲೊತ್ತು ಕರೆಂಟ್ ಕೊಡೋಕ್ಕೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ ಸರ್. ರಾತ್ರಿ ಹೊತ್ತು ನಮಗೆ 3 ಫೇಸ್ ವಿದ್ಯುತ್ ಅವಶ್ಯಕತೆ ಇಲ್ಲ. ನಮಗೆ ಅಗಲೊತ್ತು ಕೊಟ್ಟು ರೈತರುಗಳನ್ನ ಚಿಂತೆ ಅವಳಿಂದ ತಪ್ಪಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ನಾಲ್ಕು ದಿವಸ ನಾನು ಕಾಣಿಸ್ತಾ ಇದೆ ಚಿರತೆ, ಇವತ್ತು ಬೆಳಗ್ಗೆನೆ ಕಂಡಿದೆ. ಅಲ್ಲಿ ನಮ್ಮ ಜಮೀನಲ್ಲೇ ಒಂದು ನೀರಿನ ತೊಟ್ಟಿ ಮಾಡಿದ್ದೀವಿ, ನೀರಿನ ತೊಟ್ಟಿ ಒಳಗಡೆ ಸೇರ್ಕೊಂಡಿದೆ. ಅಲ್ಲೆಲ್ಲ ಹುಲ್ಲು ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದೆ, ಅಲ್ಲೇ ಸೇರ್ಕೊಂಡಿದೆಯಂತೆ. ಈ ಫಾರೆಸ್ಟ್ನವರು ಏನು ಒಬ್ಬ ಗಾರ್ಡ್ ಬಂದು ಪಾಪ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಬಂದು ಬಲೆನೋ ಇಲ್ಲ ಬೋನೋ ಇಟ್ಟು ವ್ಯವಸ್ಥೆ ಮಾಡಬೇಕು. ಊರಿನ ಜನ ಎಲ್ಲ ಪೂರ್ತಿ ಆತಂಕದಲ್ಲಿದ್ದಾರೆ. ಬಡವರು ಈಗ ನೋಡಿ ಒಬ್ಬರವೇ 8 ಮೇಕೆ ರಾತ್ರಿ ಸೋಮವಾರ ಬಂದಿದೆ ಚಿಕ್ಕಮಾರೇಗೌಡರು ಒಂದು ತಿಂದಿದೆ, ಮತ್ತು ಮಂಗಳವಾರ ಬಂದಿದೆ ಚಿಕ್ಕಮಾರೇಗೌಡ್ರದ್ದು ಒಂದು ತಿಂದಿದೆ ಎರಡು ತಿಂದಿದೆ. ಬುಧವಾರ ರಾತ್ರಿ ಬಂದರೆ ನರಸಿಂಹಯ್ಯ ಅನ್ನೋರ್ದು ದೊಡ್ಡಿಗೆ ನುಗ್ಗಿಬಿಟ್ಟು 8 ಕುರಿನ 5 ಕುರಿ ಸಾಯಿಸಿದೆ, 3 ಕುರಿ ಗಾಯ ಮಾಡಿದೆ, 1 ಕುರಿನ ಹೊತ್ಕೊಂಡೋಗಿದೆ. ಹಿಂಗಾದಾಗ ಬ್ಯಾಡ್ರಲ್ಲಿ ಅದು ಊರು ಮಧ್ಯಭಾಗದಲ್ಲಿ ಹಿಂಗೆ ಮಾಡಿರೋದ್ರಿಂದ
ಬ್ಯಾಟ್ರಲ್ಲಿ ಜನ ಬಹಳ ಆತಂಕ ಪಡ್ತಾ ಇದ್ದಾರೆ, ಜೀವನ ಪ್ರಾಣನ ಕೈಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಬೇಗ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಂಡು ಆ ಹುಲಿನ ಸೆರೆ ಹಿಡಿಯೋಕ್ಕೆ ಏನಾದರೂ ಒಂದು ಕ್ರಮ ಮಾಡಬೇಕು ಸರ್.